ವಕ್ಫ್ ವಿಚಾರದಲ್ಲಿ ಈಗ ಬಿಜೆಪಿ ಅಖಾಡಕ್ಕಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ವಕ್ಫ್ ಸಮರವನ್ನು ಮುಂದುವರಿಸಿದೆ. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ರಾಜ್ಯಾದ್ಯಂತ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 600,000 ಎಕರೆ ವಕ್ಫ್ ಆಸ್ತಿ ಮಾಡೋಕ್ಕೆ ಮುಂದಾಗಿದ್ದಾರೆ ಇವರು. ಇದರಿಂದ ರೈತರು, ಮಠಗಳು ಎಲ್ಲರಿಗೂ ಕೂಡ ಸಮಸ್ಯೆ ಆಗಿದೆ. ವಕ್ಫ್ ಟ್ರಿಬ್ಯುನಲ್ ಒಂದು ಶಾಪ, ವಕ್ಫ್ ಟ್ರಿಬ್ಯುನಲ್ ರದ್ದಾಗಬೇಕು ಅಂತ ಈಗ ಕ್ಯಾಂಪೇನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಜಮೀರ್ ಮಾತನಾಡಿ ಪ್ರಚೋದನೆ ಮಾಡ್ತಾರೆ. ಸೊ ಬಿಜೆಪಿ ಕಾಲದಲ್ಲಿ ನೋಟಿಸ್ ಸಮರ್ಥನೆಯನ್ನ ಮಾಡಿಕೊಳ್ಳಲ್ಲ, ಆಟ ಮೇಲೆ ಕೊಟ್ಟಂತ ನೋಟಿಸ್ ಅನ್ನ ಕೂಡ ಸಮರ್ಥನೆ ಮಾಡಿಕೊಳ್ಳಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಯಾರು ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಖಂಡಿಸ್ತೀವಿ ಅಂತ ಈಗ ಹೇಳಿದ್ದಾರೆ. ಸೊ ಬಿಜೆಪಿ ಪಕ್ಷದಿಂದಲೇ ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಅವರು ಆಡಿರುವಂತ ಮಾತಿದು. ಅವರು ರೈತರಿಗೆ ಮತ್ತು ಎಲ್ಲ ಮಠ ಮಂದಿರಗಳಿಗೆ ಅಷ್ಟೇ ಅಲ್ಲ, ಸರ್ಕಾರ ಜಮೀನು ಸಹ ಇವತ್ತು ವಕಫ್ ಅಂತೇಳಿ ಬೇಕಾಬಿಟ್ಟಿಯಾಗಿ ಇವತ್ತು ಬಾಗಲಕೋಟೆ ಸುವರ್ಣ ಏನು ಮಿನಿ ವಿಧಾನಸೌಧ ಅದು ಸಹಿತ ವಕಫ್ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ನಾವು ಮತ ಹೇಳುವುದೇನೆಂದರೆ ಇನ್ನೊಂದು ಅವರ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗೋದು. ಯಾವುದೇ ವಕಫ್ಗೆ ಸಂಬಂಧಪಟ್ಟಂಥ ಏನೇ ಕಾನೂನು ಹೋರಾಟ ಇದ್ದರೆ ನಮ್ಮ ನ್ಯಾಯಾಲಯಗಳಲ್ಲೇ ಅದು ಇತ್ಯರ್ಥ ಆಗುತ್ತೆ. ಟ್ರಿಬ್ಯುನಲ್ ಅನ್ನೋವಂಥದ್ದು ಒಂದು ದೊಡ್ಡ ಶಾಪ್ ಆಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಟ್ರಿಬ್ಯುನಲ್ಲಿರೋರು ಎಲ್ಲ ಒಂದೇ ಕೋಮಿನವರು. ಅಲ್ಲಿ ಏನೋ ಒಬ್ಬ ರೈತ ಕೈ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಜನಜಾಗೃತಿ ಅಭಿಯಾನವನ್ನು ನವಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ತಿಂಗಳ ಕಾಲ ಇದರ ಜನಜಾಗೃತಿ ಅಭಿಯಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಈಗೇನು ನಮ್ಮ ಹತ್ರ ದೂರುಗಳು ಬಂದಿದೆ,